ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ದಾಸನಹಳ್ಳಿಯಲ್ಲಿ ಶ್ರೀ ವೀರಭದ್ರೇಶ್ವರ ಅದ್ಧೂರಿ ಜಾತ್ರಾ ಮಹೋತ್ಸವ. ದಣಾಪುರದ ಅಂಗನವಾಡಿ ಶಾಲಾ ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆ. ಮತ್ತು ವಿದ್ಯಾನಗರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಮಾಲಾಧಾರಣೆ ಕಾರ್ಯಕ್ರಮ. ವಾರ್ತೆಗಳ ವಿವರ: ಗಂಗಾವತಿ ತಾಲೂಕಿನ ದಾಸ್ತಾಳ್ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆಯಿತು. ಮುಗಿವೆ ಕರುಣೆ ತೋರು ವಿಶ್ವರೂಪ, ಶರಣರ ಸಿರಿ ದೈವ ನೀನೆ ಸತ್ಯರೂಪ, ಶರಣರ ಸಿರಿ ದೈವ ನೀನೆ ಸತ್ಯರೂಪ. ಕರವ ಮುಗಿವೆ ಕರುಣೆ ತೋರು ವಿಶ್ವರೂಪ. ಅಜ್ಞಾನ ಕಡೆಯಯ್ಯ ಶಿವಕುಮಾರ, ಸ್ತುತಿಸುವೆನು ಅನವರತ ಸರ್ವೇಶ್ವರ, ಸ್ತುತಿಸುವೆನು ಅನವರತ ಸರ್ವೇಶ್ವರ. ಮತಿವಂತರಾಗಿ ಮಾಡು ಮಹಿಮಾಕರ, ಕರವ ಮುಗಿದೆ ಕರುಣೆ ತೋರು ವಿಶ್ವರೂಪ, ಶರಣರ ಸಿರಿ ದೈವ ನೀನೆ ಸತ್ಯರೂಪ, ಶರಣರ ಸಿರಿ ದೈವ ನೀನೆ ಸತ್ಯರೂಪ. ಕರವ ಮುಗಿವೆ ಕರುಣೆ ತೋರು ವಿಶ್ವರು. ಗಂಗಾವತಿ ತಾಲೂಕು ದಾಸನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 8ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಕುಂಭದ ಒಂದು ಮೆರವಣಿಗೆ ಹೊರಟಿದೆ. ಪ್ರತಿ ವರ್ಷದ ಈ ವರ್ಷ ಕೂಡ ವಿಜೃಂಭಣೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಏನು ಜನ ಸೇರಿದ್ದಾರೆ. ನಿಜವಾಗಲೂ ಇವತ್ತು ಸುತ್ತಮುತ್ತಲಿನ
ಗ್ರಾಮಸ್ಥರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಏನು ಸಾಯಂಕಾಲ 5 ಗಂಟೆಗೆ ಮಹಾ ರಥೋತ್ಸವ ಇರ್ತದೆ. ಆ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ದಾಸರ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು, ಎಲ್ಲ ಬಾಂಧವರು, ಎಲ್ಲ ಜನಮತ ಬಾಂಧವರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ವೀರಭದ್ರೇಶ್ವರನ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಸಂದರ್ಭದಲ್ಲಿ ಕೇಳಿಕೊಳ್ತಾ, ಜೊತೆಗೆ ತಮ್ಮ ತನಮನ್ನು ಧನವನ್ನು ಈ ವೀರಭದ್ರೇಶ್ವರ ದೇವರಿಗೆ ಅರ್ಪಿಸಿ ವೀರಭದ್ರ ದೇವರ ಏನು ಆಶೀರ್ವಾದವನ್ನು ಪಡಿಬೇಕಂತೇಳಿ ಸಂದರ್ಭದಲ್ಲಿ ಕೇಳಿಕೊಳ್ತಾ, ಇವತ್ತು ನಿಜವಾಗಿ ಹೆಮ್ಮೆ ಆಗ್ತಾ ಇದೆ. ದಾಸರ ಗಂಗಾವತಿ ತಾಲೂಕಿನ ಡಾಣಾಪುರದ ಅಂಗನವಾಡಿ ಶಾಲಾ ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಸಂಸ್ಕಾರ ಕೊಡೋದು ಎರಡನೇ ಆದ್ಯತೆ. ಹಿಂಗಾಗಿ ಇದು ಒಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡೋದು ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಮಗುವಿಗೆ ಸ್ವೀಟ್ ನೋಡಿದ ತಕ್ಷಣ ಮೊದಲೇದು ಖುಷಿ ಪಡ್ತದೆ, ನಂತರ ತಿನ್ಲಿಕ್ಕೆ ಆಲೋಚನೆ ಮಾಡ್ಬೋದು. ಹಿಂಗೆ ಇದೊಂದು ಅತ್ಯುತ್ತಮ ಕಾರ್ಯಕ್ರಮ ಕೇಕ್ ಕಟ್ ಮಾಡಿದ್ದು. ಅದೇ ರೀತಿಯಾಗಿ ಸೀಮಂತ ಕಾರ್ಯಕ್ರಮವನ್ನು ಇದು ಬಹಳ ಬಹಳ ಇಲಾಖೆಯಿಂದ ಮಾಡಿದ್ದು ಬಹಳ ಮೆಚ್ಚಿನ ಕಾರ್ಯಕ್ರಮ ಇದೆ. ಯಾಕೆಂದ್ರೆ ನಮ್ಮ ಸಹೋದರಿಯರಿಗೆ ಮೊದಲು ಮನೆಯಲ್ಲೇ ಮಾಡ್ತಿದ್ದಾರೆ ಸೀಮಂತ ಕಾರ್ಯಕ್ರಮ, ಅದೆಲ್ಲ ಮಾಡ್ತಿದ್ದಾರೆ. ನಮ್ಮ ಇಲಾಖೆಯಿಂದ ಮಾಡೋದು ಕೂಡ ಬಹಳ ಶ್ರೇಷ್ಠವಾದದ್ದು. ಯಾಕಂದ್ರೆ ಇವತ್ತು ನಮ್ಮ ಸಹೋದರಿಯರಿಗೆ ಏನಾಗ್ತಾ ಇದೆ ಅಂದರೆ, ಮನೆಯಲ್ಲಿ ಕೆಲವರು ಎಲ್ಲರ ಮನೆಯಲ್ಲಿ ಹಂಗಿರ್ತದಂತಲ್ಲ, ಕೆಲವರು ಮನೆಯಲ್ಲಿ ಒತ್ತಡಗಳು ಜಾಸ್ತಿ. ಮಹಿಳೆಯರು ಅಂದ ತಕ್ಷಣ ಸಾಕಷ್ಟು ಒತ್ತಡಗಳೇ ಜಾಸ್ತಿ. ಯಾಕಂದರೆ ಅವರಿಗೆ ಆ ಸಂಸಾರದ ಒಂದು ಭಾರವನ್ನು ತೂರಿಸ್ಕೊಂಡು ಹೋಗೋದು ಹೆಚ್ಚಾಗಿ ಮಹಿಳೆಯರ ಮೇಲೆ. ಪುರುಷರು ಏನು ಮಾಡ್ತಾರೆ, ಬರ್ತಾರೆ ಹೋಗ್ತಾರೆ, ಮಾಡಿದ್ದು ತಿಂತಾರೆ ಹೋಗಿರ್ತಾರೆ. ಇವತ್ತು ಮಹಿಳೆಯರು ಏನು ಮಾಡಬೇಕು, ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ಬಹಳಷ್ಟು ಮಹಿಳೆಯರು ಏನು ಮಾಡ್ತಾರೆ, ಇವತ್ತು ನಮ್ಮ ಸಂಸ್ಕಾರನ ಆ ಥರ ಬೆಳ್ಕೊಂಬಂದ್ಬಿಟ್ಟಿದೆ. ಏನಾದರೂ ಒಂದು ಆಹಾರ ತಯಾರು ಮಾಡಿದರೆ, ಅಡುಗೆ ತಯಾರು ಮಾಡಿದರೆ, ನಾಷ್ಟ ತಯಾರು ಮಾಡಿದರೆ ಮೊದಲು ಗಂಡಸರಿಗೆಲ್ಲ ಉಣಬಡಿಸ್ತಾರೆ, ಲಾಸ್ಟಿಗೆ ಉಳಿದ್ರೆ ತಾವು ತಿಂತಾರೆ, ನೆಕ್ಸ್ಟ್ ಕೈ ಬಿತ್ತಂದ್ರೆ ಮತ್ತೆ ಮಾಡ್ಕೊಳ್ಳೋಕೆ ಬೇಸರ ಪಡ್ಕೊಳ್ಳಾರ್ದೆ ಇದ್ದುದ್ದೇ ತಿಂದು ಅಷ್ಟೇ ಮುಗಿಸ್ಬಿಡ್ತಾರೆ. ನೈಸರ್ಗಿಕ ಸಂಪನ್ಮೂಲ ಯಾವ ರೀತಿಯಾಗಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕಾದ್ರೆ ಬಲಿಷ್ಠವಾದಂತಹ ಮತ್ತು ಬಲಾಢ್ಯವಾದಂತಹ ಮಾನವ ಸಂಪನ್ಮೂಲ ಬಹಳ ಮುಖ್ಯ ಅಂತಕ್ಕಂಥದ್ದು. ಇಡೀ ಜಗತ್ತಿನಲ್ಲಿಯೇ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶ ನಮ್ಮದು. ಅಂಥ ದೇಶದಲ್ಲಿ ಇನ್ನೂ ಶಿಶು ಮರಣ ಹೆಚ್ಚಾಗಿದೆ ಅಂದರೆ, ಗರ್ಭಾವಸ್ಥೆಯಲ್ಲಿ ತಾಯಂದಿರು ಇನ್ನೂ ಹೆಚ್ಚು ಮರಣ ಹೊಂದ್ತಾ ಇದ್ದಾರೆ ಅಂದರೆ, ಇನ್ನೂ ನಮ್ಮಲ್ಲಿ ನಮ್ಮ ಜನಸಂಖ್ಯೆಯ ತಕ್ಕ ಹಾಗೆ ಆಹಾರವನ್ನ, ಅದು ವಿಶೇಷವಾಗಿ ಪೌಷ್ಟಿಕ ಆಹಾರವನ್ನ ನೀಡತಕ್ಕಂತ ಒಂದು ಕಾರ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ನೋವನ್ನಿಸದ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಅನೇಕ ಸರ್ವೆಗಳಾಗಿದ್ದಾವೆ, ಆದ್ರೆ ಈ ಭಾಗದಲ್ಲಿ ಅತ್ಯಂತ ಕಡಿಮೆ ತೂಕದ ಮಕ್ಕಳು ಜನಿಸ್ತಾ ಇದ್ದಾವೆ ಅಂತಕ್ಕಂಥದ್ದು. ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದಲ್ಲಿ, ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದಲ್ಲಿ, ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ನಗು ನಗುತ್ತಾ ಇರಲಿ ಆ ಮಕ್ಕಳು ಎಂದು ಹಾರೈಸುತ್ತಾರೆ. ಮತ್ತು ಈ ಮಕ್ಕಳ ದಿನಾಚರಣೆಯೊಂದು ಗಡಿ ರಕ್ಷಣೆ ಮಾಡೋರು ಸೈನಿಕರು, ಗಡಿ ರಕ್ಷಣೆ ಮಾಡೋರು ಸೈನಿಕರು,
ಮತ್ತು ಅರಮನೆಯನ್ನು ರಕ್ಷಣೆ ಮಾಡೋರು ರಾಜರು, ಹೆಂಡತಿಯನ್ನು ರಕ್ಷಣೆ ಮಾಡೋರು ಗಂಡಂತಿರು, ಮಕ್ಕಳನ್ನು ರಕ್ಷಣೆ ಮಾಡೋರು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋರು ನಾವು ನೀವೆಲ್ಲ ಪಾಲಕರು. ನಾನು ಯಾಕೆ ಈ ಮಾತು ಹೇಳ್ತೇನೆಂದರೆ, ಮಕ್ಕಳ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡುವಂಥ ಕರ್ತವ್ಯ ನಮ್ಮದು. ಯಾಕಂದ್ರೆ ಈ ಅಂಗನವಾಡಿ ಕೇಂದ್ರದಲ್ಲಿ ಆಹಾರ ಪದ್ಧತಿ ಹೆಂಗಿದೆ, ನೀರು ಏನಿದೆ, ಆರೋಗ್ಯ ಆಗಿದೆ, ಇವನ್ನೆಲ್ಲ ಪರೀಕ್ಷೆ ಮಾಡುವಂಥ ಹಕ್ಕು ನಮಗಿದೆ, ನಮ್ಮ ಪಾಲಕರಿಗೂ ಮತ್ತು ಪೋಷಕರಿಗಿದೆ. ಈ ಅಂಗನವಾಡಿ ಕೇಂದ್ರಗಳಲ್ಲಿ ಆಗಾಗ್ಗೆ ಕಾಳಜಿ ವಹಿಸಿ ಅದಕ್ಕೊಂದು ಸಮಿತಿ ರಚನೆ ಮಾಡಿದರೆ ಬಾಲ ವಿಕಾಸ. ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಸಂದೀಪ ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. అనేది ఉండేది కానీ ఆయన మనం టాబ్లెట్ వేసుకోవాలి ఇలాగే తగ్గించుకోవాలి అనేది లేదు. ఆయనకి ప్రకృతి పరంగానే మనకు తగ్గించుకోవాలి, ఏది సైడ్ ఎఫెక్ట్స్ లేకుండా తీసుకోవాలి అని చెప్పేసి ఆయన బీపీ ఉన్నా కానీ ఏ టాబ్లెట్ తీసుకోకుండా ఆయన తినే ఆహారం కానీ పద్ధతి కానీ చేసే రోజు ఒక వ్యాయామం కానీ అన్నీ చేసుకుంటూ ఆయన ఆరోగ్యంగా సరిపెట్టుకున్నారు. సో ఆ దీని ఒక ప్రత్యేకత ఆయన తెలుసుకుని దాని తర్వాత న్యాచురోపతి గురించి అందరికీ యోగా గురించి అందరికీ తెలవాలని చెప్పేసి అప్పుడు ట్రస్ట్ అనేది స్టార్ట్ చేసి అప్పటి నుంచే మనకి న్యాచురోపతి గురించి అవగాహన. కయ్యే బేస్ నోవాగిది ఎలక్షన్ చునాడల్లి ఆదరూ కూడా నన్ను చిన్నవాళ్ళ ఆసుపత్రి మల్లనగూడ హత్ర హోద్రె అల్లి సుమ్మనె కై టచ్ మాడోతికి అండూరు కొట్టిదివి. ಆಮೇಲೆ ಗುಳಿಗೆ ಬರ್ದಾರ ಒಂದು 1,000 ರೂಪಾಯಿ ಗುಳಿಗೆ ಬರ್ದಾರ ಅದು ಬಿಟ್ಟು ಆ ಚೀಟಿನಲ್ಲಿ ಬಿಸಾಕಿ ನಾವು ಸಂದೀಪ್ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡಿದ್ವಿ. ಒಂದು 3 ದಿವಸ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಮಗೆ 3 ದಿವಸಕ್ಕೆ 500 ಅಷ್ಟೇ ಆಗಿತ್ತು, ಒಂದು 100 ರೂಪಾಯಿ ಪೆಟ್ರೋಲ್ ಆಗಿತ್ತು ಅಷ್ಟೇ ಬಿಟ್ಟು ಏನಾಗಿಲ್ಲ. ಅದೆಲ್ಲ ಮೈಯೆಲ್ಲ ಮಸಾಜ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಪ್ರಕೃತಿ ಅದು ಬಳಸಿದ್ರೆ ಒಳ್ಳೆಯದಿರುತ್ತೆ, ನಮ್ಮ ಶುಗರ್ ಕಡಿಮೆ ಆಗಿ ತಾಗುತ್ತಿದ್ದ, ನನ್ನ ಮಂಕಲ್ ನೋವು ಎಲ್ಲ ಕಡಿಮೆ ಆಗಿದೆ ಬರ್ತಿತ್ತು. ಎಲ್ಲ ಅವರೆಲ್ಲ ಬರೀ ಇನ್ನೂ ಹೆಂಗಂದ್ರೆ ಒಂದು 25-30 ವಯಸ್ಸವರು ಸ್ಟ್ರೋಕ್ ಎಲ್ಲ ಆಗಿ ಲಕ್ವ ಆಗಿ ಶುಗರ್ ತಗೊಂಡು ಬಿ ಪಿ ಹೆಚ್ಚಿಗೆ ತೂಕ PCOD ಅಂದರೆ ಮಕ್ಕಳು ಆಗದಿರೋಂಥ ಕಂಡೀಷನ್ಸು ಇನ್ನೂ ಹೆಂಗಿರ್ಬೇಕಾದ್ರೇ ಅಂಥ ತೊಂದರೆಗಳನ್ನ ತೊಗೊಂಡು ಬರ್ತಾಯಿದ್ರು. ಈಗ ನೀವು ಹಿಂದಕ್ಕೆ ಹೋದರೆ ಒಂದು 40 ವರ್ಷ ಹಿಂದಕ್ಕೆ ಹೋದರೆ ಈ ಥರ ತೊಂದರೆಗಳಿರಲಿಲ್ಲ. ಆವಾಗ ಇದ್ದಿದ್ದು ಎಲ್ಲ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂದರೆ ಪ್ಲೇಗು ಮಲೇರಿಯಾ ಆ ಥರ ತೊಂದರೆಗಳಿಗೆ ಆವಾಗ ಅದು ಇನ್ಫೆಕ್ಷಿಯಸ್ ಡಿಸೀಸಸ್ಗಳಿಗೆ ವ್ಯಾಕ್ಸಿನೇಷನ್ನು ಮೆಡಿಸಿನ್ಸ್ ಎಲ್ಲ ಕಂಡುಹಿಡ್ಕೊಂಡ್ರು, ಅದನ್ನೆಲ್ಲ ಕಂಪ್ಲೀಟಾಗಿ ಹೊರಗಡೆ ಹಾಕಿದ್ರು. ಆದರೆ ಈಗ ಬರ್ತಾ ಎಲ್ಲ ಇಷ್ಟೊಂದು ಮೆಡಿಕಲ್ ಸೈನ್ಸ್ ಮುಂದೆ ಹೋಗಿ ಎಲ್ಲ ತೊಂದರೆಗಳು ಈಗ ದೊಡ್ಡದಾಗಿ ಕೊರೆಯಲ್ಲ, ಈಗ ಆರಾಮಾಗಿ ಸಣ್ಣ ಸಣ್ಣ ಕೀ ಹೋಲ್ ಸರ್ಜರಿಗಳನ್ನ ಮಾಡ್ತಾರೆ, ನಿಮಗೆ ಲೈಫ್ ಎಕ್ಸ್ಪೆಕ್ಟೇಷನ್ ಹೆಚ್ಚಿಗೆ ಮಾಡ್ತಿದ್ದಾರೆ. ಅಂತಂದರೆ ನೀವು ಹೆಚ್ಚಿಗೆ ಜೀವಿಸ್ಬೋದು, ಆದರೆ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ಗಳಂತಾರೆ. ಈಗ ಪ್ರೆಸೆಂಟ್ ಮನುಷ್ಯ ಯಾಕೆ ಈ ಥರ ಆಗ್ತಾ ಇದ್ದಾನೆ ಅಂತಂದರೆ ಒತ್ತಡ ಜೀವನ ಶೈಲಿಯಿಂದ ಅವನು ಏನಾಗ್ತಾ ಇದ್ದಾನೆ ಅಂತಂದರೆ ಈಗ ಅರ್ಲಿ ಏಜಿಂಗ್ ಅಂತಾರೆ ಅದಕ್ಕೆ, ಅಂತಂದರೆ ಬೇಗ ಮುಪ್ಪಾಗ್ತಾ ಇದ್ದಾನೆ. ಮುಪ್ಪಿನ ಕಾರಣದಿಂದ 30-35 ಜಾಯಿಂಟ್ ಪೇನ್ಸು, ಹಾರ್ಟ್ ಪ್ರಾಬ್ಲಮ್ಸು, ಮತ್ತು ಶುಗರು, ಮುಟ್ಟಿನ ತೊಂದರೆಗಳು, ಈ ಥರ ಎಲ್ಲ ತೊಂದರೆಗಳಿಂದ ಬಳಲ್ತಾ ಇದ್ದಾನೆ. ಇದಕ್ಕೆ ಚಿಕಿತ್ಸೆ ನೀಡುವಲ್ಲಿ ಆಲೋಪತಿ ಪದ್ಧತಿಗೆ ನಾವು ಹೋಗ್ತೀವಲ್ಲ, ಮೆಡಿಸಿನ್ಸು, ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು, ಇವೆಲ್ಲ ಏನಾಗಿದೆ ಅಂತಂದರೆ ವಿಫಲವಾಗಿಬಿಟ್ಟಿದೆ. ಅವ್ರ ಹತ್ರ ಎಷ್ಟು ಸರಿ ಹೋದ್ರೂ ಏನಾಗುತ್ತೆ, ಅವ್ರು ಮೆಡಿಸಿನ್ಸ್ ಕೊಡ್ತಾರೆ, ಸರಿ ಹೋಗುತ್ತೆ ಹೋಗಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಂಪ್ಲೀಟಾಗಿ ಇದನ್ನು ಮೆಡಿಸಿನ್ಸಿಂದ ಸರಿಪಡಿಸೋಕ್ಕಾಗ್ತಾ ಇಲ್ಲ. ಆವಾಗ ಏನಾಗುತ್ತೆ, ಇವರು ಎಲ್ಲರೂ ಎಲ್ಲಿ ಏನಪ್ಪ ಇನ್ನೊಂದು ತೊಂದರೆಗೆ ಚಿಕಿತ್ಸೆನೇ ಇಲ್ವಲ್ಲ ಇನ್ನೂ. ಗಂಗಾವತಿಯ ವಿದ್ಯಾನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಮಾಲಾಧಾರಣ ಕಾರ್ಯಕ್ರಮ ನಡೆಯಿತು. ಶರಣಂ ಶರಣಂ ಶರಣಂ.
ಸಿಕ್ಕಲ್ಲಿ ನಾವೆಲ್ಲ ಪೂಜೆ 5 ಮಂಡಲ ಪೂಜೆಗೆ ಬೇಡಿಕೊಂಡಿವಿ. ಅದೇ ಮೇಲೆಗೆ ಈ ವರ್ಷ ದೇವರಿಗೆ ಕೊಟ್ಟಂಗೆ ನಮಗೆ ಅನುಭವ ಆಗಿದೆ. 2 ಬೆಳಕ್ಕೆ ನೀರು ಬಂದಿದೆ. ಇನ್ನು ಪ್ರತಿ ವರ್ಷ ಬರಲಿ ಎಂದು ನಾವು ಬೇಡಿಕೊಳ್ತೀವಿ. ಪ್ರತಿ ವರ್ಷ ರೈತರಿಗೆ 2 ಬೆಳಕ್ಕೆ ನೀರು ಬರಲಿ, ರೈತರ ಆರಾಮ ಇರಲಿ, ಎಲ್ಲ ದೇವರು ಆರಾಮ ನಡೀತಾವ. ಈ ಒಂದು ಕಾರ್ಯಕ್ರಮ ಈಗ ಮಾಡತಕ್ಕಂತ ಪ್ರಾರ್ಥನೆ ನೀವೆಲ್ಲರೂ ಅದೇ ಭಕ್ತಿ ಕೂಡ ಬೇಡಿಕೊಂಡು ಆ ಕರ್ಪೂರ ದೀಪದ ನಾಳೆತನ ರೈತರಿಗೆ ಒಳ್ಳಾಗಲಿ, 2 ಬೆಳಕ್ಕೆ ನೀರು ಸಿಕ್ಕಲಿ, ಒಂದೇ ಬೇಡಿಕೆ ಮಾಡಿ ಈ ಪ್ರಾರ್ಥನೆ ಮಾಡಿ ನಿಮ್ಮ ಭಕ್ತಿ ಪೂರ್ವ ಮಾಡಿಕೊಳ್ಬೇಕಂತ ಕೇಳಿಕೊಳ್ತೀನಿ ಸ್ವಾಮಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾಸನಹಳ್ಳಿಯಲ್ಲಿ ಶ್ರೀ ವೀರಭದ್ರೇಶ್ವರ ಅದ್ಧೂರಿ ಜಾತ್ರಾ ಮಹೋತ್ಸವ. ದಣಾಪುರದ ಅಂಗನವಾಡಿ ಶಾಲಾ ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆ. ಮತ್ತು ವಿದ್ಯಾನಗರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಮಾಲಾಧಾರಣೆ ಕಾರ್ಯಕ್ರಮ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.